ये मने लियार को नन मात के उन्चूर बेले नहीं ला भयरे ये ना मैं दला अजय भयरे याक कदा ये नहीं तो अजय ನೀವಿಲ್ದೇ ಇರೋ ಟೈಮ್ ನೋಡಿ ಪ್ಲಾನ್ ಮಾಡಿ ನನ್ನ ಮೇಲೆ ಆರೋಪ ಬರೋ ಹಾಗೆ ಮಾಡಿದ್ದಾರೆ ಅಜ್ಜಿ ಸಮಾಧಾನ ಮಾಡ್ಕೋ ಮಯೂರಿ ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಆದ್ರೆ ಈ ಮಯೂರಿ ಇದಕ್ಕೆಲ್ಲ ಜಗ್ಗೋಳಲ್ಲ ಅಜ್ಜಿ ಇವಾಗಿನ ಪರಿಸ್ಥಿತಿ ಕೂಡ ಎಲ್ಲ ನನ್ನ ವಿರುದ್ಧವಾಗಿ ಇದ್ದಾವೆ ಸಿಕ್ಕಿರೋ ಸಾಕ್ಷಿಗಳು ಎಲ್ಲ ನನ್ನ ವಿರುದ್ಧವಾಗಿ ಇದ್ದಾವೆ ಎಲ್ಲರ ಕಣ್ಣಿಗೂ ನಾನೇ ತಪ್ಪಿತಸ್ಥೆ ಅಂತ ತೋರಿಸ್ತಿವೆ ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಜ್ಜಿ ಮಯೂರಿ ಬಿಡ್ತೋನೆ ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಮನೆ ಬಿಟ್ಟು ಹೋಗಬೇಕಾ ಅಲ್ಲ ಕಣೆ ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಏನಂತ ಉತ್ತರ ಕೊಡ್ಲಿ ನೋಡು ಆತುರದಲ್ಲಿ ನಿರ್ಧಾರ ತಗೋಬೇಡ ಮಯೂರಿ ಇಲ್ಲ ಅಜ್ಜಿ ಇದು ಸಣ್ಣ ವಿಚಾರ ಅಲ್ಲ ನನ್ನ ಕ್ಯಾರೆಕ್ಟರ್ ಮೇಲೆ ಕಳಂಕ ಬಂದಿದೆ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋ ಸವಾಲ್ ಎದುರಾಗಿದೆ ಎದುರಿಸ್ತೀನಿ ಬಿಡಲ್ಲ ನಾನು ನಿರಪರಾಧಿ ಅಂತ ಸಾಕ್ಷಿ ಸಮೇತ ಬಂದು ಈ ಮನೆಯವರ ಎದುರುಗಡೆ ನಿಲ್ತೀನಿ ಅಜ್ಜಿ ಅಲ್ಲಿವರೆಗೂ ಏನೇನ್ ಬೇಕೋ ಆ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ ಅಜ್ಜಿ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಮಯೂರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನಾನು ಏನು ಮಾಡೋಕ್ಕಾಗ್ತಿಲ್ಲ ನನ್ನ ಕೈಗಳನ್ನ ಕಟ್ಟಾಕ್ಬಿಟ್ಟಿದ್ದಾರೆ ನಿಮ್ಮ ಪರಿಸ್ಥಿತಿನೂ ನನಗೆ ಅರ್ಥ ಆಗುತ್ತೆ ಅಜ್ಜಿ ಆದರೆ ನನ್ನನ್ನು ಯಾರು ಯಾವ ಕಾರಣಕ್ಕೆ ಈ ರೀತಿ ಸಿಗಾಕ್ಸಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಈಗಲೂ ಹೇಳ್ತಿದ್ದೀನಿ ಅಜ್ಜಿ ನಾನು ಏನು ತಪ್ಪು ಮಾಡಿಲ್ಲ ಅದನ್ನು ನಾನು ನಿರೂಪಿಸ್ತೀನಿ ಅಪರಾಧಿ ಯಾರು ಅಂತ ಕಂಡು ಹಿಡ್ದೇ ಹಿಡಿತೀನಿ ನನಗೆ ಆಶೀರ್ವಾದ ಮಾಡಿ ಅಜ್ಜಿ ಒಳ್ಳೇದಾಗ್ಲಮ್ಮ ನಿನಗೆ ನಿನ್ನ ಮೇಲೆ ಬಂದಿರೋ ಆರೋಪ ಸುಳ್ಳಾಗಲಿ ನೋಡು ಈ ಅಜ್ಜಿ ಆಶೀರ್ವಾದ ಯಾವತ್ತೂ ನಿನ್ನ ಮೇಲಿರುತ್ತೆ ಕಣೆ ಆಶೀರ್ವಾದ ನಿನ್ನ ಮೇಲಿರುತ್ತೆ ನೋಡ್ತೇನೆ ಅಜ್ಜನ ಪಕ್ಕ ಸೆಮಣೆ ಮೇಲೆ ಕೂತ್ಕೊಳ್ಳೋದು ನನ್ನ ಮಯೂರಿನೇ ಇದಂತೂ ಶತಸಿದ್ಧ ಗೊತ್ತಿರೋ ಹುಡುಗಿನ ಬಿಟ್ಟು ಯಾರು ಗೊತ್ತು ಗುರಿ ಇಲ್ದಲೇ ಇರೋ ಹುಡುಗಿನ ಈ ಮನೆ ಸೊಸೆಯಿಂದ ಹೇಗೆ ತಂದ್ಕೊಳಕ್ಕಾಗತ್ತೆ ಇಲ್ಲ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಹೌದು ನನ್ನ ಮಯೂರಿನೇ ಈ ಮನೆ ಸೊಸೆ ಆಗಬೇಕು ಈ ಮನೆ ಸೊಸೆ ಇಷ್ಟೊಂದು ಖುಷಿಯಾಗಿದ್ಯಾ ಏಯ್ ಏಯ್ ಲೋ ಅಣ್ಣ ಬೊಂಬೆ ತರ ಆಡ್ತಿದ್ಯಾ ಬ್ರದರ್ ನನ್ನ ಖುಷಿ ನಿಂಗೆ ಅರ್ಥ ಆಗಲ್ಲ ಕಣೋ ನೋವಾಗ್ತಿದೆ ಕಣ ಏನಾಯ್ತು ಏನಂತ ಕೇಳಮ್ಮ ಅಮ್ಮ ನನ್ನ ಮದುವೆಗಿದ್ದ ಇನ್ನು ಒಂದೇ ಒಂದು ಅಸಮಾಧಾನನೂ ದೂರ ಆಗೋಯ್ತಮ್ಮ ಏನೋ ನಿನ್ನ ಮಾತಿನ ಅರ್ಥ ಏನು ಇಷ್ಟೊಂದು ಖುಷಿಯಾಗಿದೆಯಾ ಎಲ್ಲರೂ ಕೇಳಿಸ್ಕೊಳ್ಳಿ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಅಜ್ಜಿ ನನ್ನ ಮತ್ತು ಅಮೃತ ಮದುವೆಗೆ ಒಪ್ಕೊಂಡ್ಬಿಟ್ರು ಏಯ್ ನಿಜನ ಅರ್ಜುನ್ ಅರ್ಜುನ್ ಕನ್ಸ್ ಕಾಣ್ತಾ ಇಲ್ಲ ತಾನೇ
ಏನು ಹೇಳ್ತಾ ಇದೆಯೋ ಅತ್ತೆಮ್ಮ ಅಮೃತನ ಈ ಮನೆ ಸೊಸೆ ಮಾಡ್ಕೊಳ್ಳಕ್ಕೆ ಒಪ್ಕೊಂಡ್ರ? ಹೌದಮ್ಮ, ಅಜ್ಜಿ ಒಪ್ಕೊಂಡು ಮನ್ಸಾರೆ ಆಶೀರ್ವಾದ ಕೂಡ ಮಾಡ್ಕಳಿಸಿದ್ರು. ಅರ್ಜುನ್ ಅಮೃತ ಜನ್ಮದ ಜೋಡಿ ಅಮ್ಮ. ಇನ್ಮೇಲೆ ಏನಿದ್ರು ಈ ಅರ್ಜುನ್ ಲೈಫ್ ಅಲ್ಲಿ ಖುಷಿ 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 ಅಷ್ಟೇ ಅಮ್ಮ. ಅಮೃತ ಅವ್ರಿ ಅರ್ಜುನ್ ಲೈಫಲ್ಲಿ ಬರ್ತಾರೆ, ಅಮೃತ ಅವ್ರಿಗೆ ಮನೆ ಸಸ್ಯ ಹಾಕ್ತಾರೆ, ಅಮೃತ ಅವ್ರಿಗೆ ಮನೆ ಬೆಳಗ್ತಾರೆ. ಪಾಪ ಹುಚ್ಚುಡ್ಗ. ಸರೋಜ, ನಾನು ಚಿಕ್ಕಪ್ಪ ಪ್ರಿಂಟಿಂಗ್ ಪ್ರೆಸ್ ಹತ್ರ ಹೋಗ್ಬಿಟ್ಟು ಬರ್ತೀವಿ, ನಿಮ್ಮ ಮನೆ ಕಡೆ ಜೋಪಾನ. ಆಮೇಲೆ ಚಿಕ್ಕಮ್ಮ ಗೆಸ್ಟ್ ಲಿಸ್ಟ್ನ ಫೈನಲೈಸ್ ಮಾಡಿಬಿಡಿ ಪ್ಲೀಸ್. ಹಾಂ ರೀ, ಒಂದು 5 ನಿಮಿಷ ಇರಿ. ಏನು ಸರೋಜ, ಇದು ಮದುವೆ ಕೆಲಸ ರಾಶಿ ರಾಶಿ ಬಿದ್ದಿದೆ. ಇನ್ನೂ ಇನ್ವಿಟೇಷನ್ ಪ್ರಿಂಟ್ ಆಗಬೇಕು, ಗೆಸ್ಟ್ಗಳನ್ನ ಕರಿಬೇಕು, ಇನ್ನು ಮದುವೆ ಮನೆಗೆ ಅಡ್ವಾನ್ಸೇ ಕೊಟ್ಟಿಲ್ಲ. ದಿನಕ್ಕೆ 48 ಗಂಟೆ ಇದ್ರೂ ಸಾಲಲ್ಲ ಅಂತ ನಾನು ಚಿಕ್ಕಪ್ಪ ಅನ್ಕೋತಾ ಇದ್ರೆ ನೀನು ಹೋಗೋಕ್ಕೆ ಬಿಡ್ತಾ ಇಲ್ವಲ್ಲ? ಹೌದಮ್ಮ ಸರೋಜ, ನಾವು ಹೋಗೋದನ್ನಾದ್ರೂ ಲೇಟ್ ಆದರೆ ಪ್ರಿಂಟಿಂಗ್ ಪ್ರೆಸ್ ಬಾಗಿಲು ಹಾಕ್ಬಿಡ್ತಾನೆ. ಒಂದು 5 ನಿಮಿಷ ಇರಿ ಅಂತ ಹೇಳಿದ್ನಲ್ಲ, 5 ನಿಮಿಷದಲ್ಲಿ ಏನೂ ಆಗಿ ಹೋಗಲ್ಲ. ಅಲ್ಲ ಸರೋಜ, ಪ್ಲೀಸ್ ಕಣ್ರಿ. ದೃಷ್ಟಿನ ನಿನಗೆ ಬೀಳುತ್ತೆ ಕಣಮ್ಮ. ಅಮೃತ ನೀನ? ನನ್ನ ಕಣ್ಣನ್ನ ನನಗೆ ನಂಬಕ್ಕಾಗ್ತಿಲ್ವಲ್ಲಮ್ಮ. ಅಮ್ಮ ನನಗೆ ಆಶೀರ್ವಾದ ಮಾಡಿ. ಇರಲಿ ಹೇಳಮ್ಮ ಅಮೃತ, ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರತ್ತಮ್ಮ. ಇವತ್ತು ನಿನ್ನ ತಂದೆ ಅನ್ನಿಸ್ಕೊಂಡೋದಕ್ಕೆ ನನಗೆ ಸಾರ್ಥಕ ಅನ್ನಿಸ್ತಿದೆ ಅಮ್ಮ. ಅಮೃತ, ಈ ಕ್ಷಣಕ್ಕೋಸ್ಕರ ನಾವು ಅದೆಷ್ಟು ವರ್ಷದಿಂದ ತಪಸ್ಸು ಮಾಡಿದ್ವು ಆ ದೇವರಿಗೆ ಗೊತ್ತು. ನೀನ್ ಬಂದು ನಮ್ಮ ಕೊರಗುನ ನೀಗಿಸ್ತಾ ಇದೆಯಮ್ಮ. ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ತಿದ್ದಾರೆ. ಅಮೃತ ನೋಡು, ಹಾಗೆಲ್ಲ ಅಳ್ಬಾರ್ದಮ್ಮ, ಅವ್ರ ಜಾಗದಲ್ಲಿ ನಾವಿದ್ದೀವಿ ಅಲ್ವಾ. ಎದ್ದೇಳಮ್ಮ, ಎಷ್ಟು ಮುದ್ದ ಕಾಣಿಸಿದ್ಯಾ ಅಮೃತ. ಕನ್ಯಾದಾನ ಮಾಡಿ ಮಗಳು ಮದುವೆ ಆನಂದನ ಕಣ್ಣು ತುಂಬ್ಕೋಬೇಕು ಅಂತ ನಾನು ನಿಮ್ಮಪ್ಪ ಅದೆಷ್ಟು ದಿವಸದಿಂದ ಕನಸು ಕಟ್ಟಿದ್ವು. ನಮ್ಮೆಲ್ಲ ಪ್ರೀತಿಯ ಮದುಮಗ ಅರ್ಜುನ್ ಅವರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್.